ದೇವರಿಂದ ಬಂದಂತ ಸೌಭಾಗ್ಯ. ಹಾಗಾದ್ರೆ ಆಶೀರ್ವಾದ ಮಾಡುವವನು ಯಾರು? ಅವರ ಅಗತ್ಯತೆಗಳನ್ನ ಪೂರೈಸುವವನು ಯಾರು? ಅಯ್ಯೋ ಉತ್ತರ ಕೊಡ್ರಿ, ನನ್ನ ಪ್ರಶ್ನೆಗೆ ಅಷ್ಟು ಕಷ್ಟ ಇಲ್ಲದೆ ಹೌದಾ ಇಲ್ವಾ? ನೀವು ಅಮಿತ್ ಬ್ರದರ್ ಅವ್ರದ್ದು ರೋಸಿ ಅವರ ಮಕ್ಕಳು ಅಂತಂದ್ರೆ ಎಲ್ಲವನ್ನ ಕೊಡಬಹುದು. ಕೇಕ್ ತರ್ಲಿಕ್ಕೆ ಹೋಗಿದ್ದಾರೆ, ಒಂದ್ ತಾಸು ಹಚ್ಚಿದ್ದಾರೆ, ಮಕ್ಕಳು ಬಡದಾಡ್ತಾ ಇದ್ದಾರೆ ಹೌದಾ? ಒಂದ್ ತಾಸು ಪಾಪ ಕಷ್ಟಪಟ್ಟಿದ್ದಾರೆ ಅವರು. ಆದ್ರೆ ಅವ್ರಿಗೆ ಅದರ ಅರಿವಿಲ್ಲ ಯಾವಾಗ ಕೇಕ್ ಬರ್ತದೆ ಯಾವಾಗ ಕಟ್ ಮಾಡೋಣ ಅಂತ. ಅಂದ್ರೆ ಆ ನೀಡ್ ಅಲ್ಲಿ ಆ ಟೈಮ್ ನಲ್ಲಿ ರೈಟ್ ಟೈಮ್ ನಲ್ಲಿ ಅವರಿಗೆ ತಂದೆ ಇದಾನೆ, ತರ್ಲಿಕ್ಕೆ ಹೋಗಿದ್ದಾನೆ, ಈಗ ಇಲ್ಲ. ಆದ್ರೆ ಯಾರಿದ್ದಾರೆ ಅವ್ರ ಜೊತೆ? ಅದೇ ದೇವರು ಇದ್ದಾರೆ ಹೌದಾ? ಒಪ್ತೀರಾ ಇಲ್ವಾ? ನಿಮ್ಮ ಅದಕ್ಕೆ ದೇವರ ವಾಕ್ಯದಲ್ಲಿ ಹೀಗೆ ಬರ್ದಿದೆ, ದೇವರು ತಾಯಿ ಗರ್ಭದಲ್ಲಿ ನಮ್ಮನ್ನ ಸೃಷ್ಟಿಸಿ ರೂಪಿಸಿದನಂತೆ. ನಾವಿನ್ನು ಮೇ ಬಿ ಪಾಸಿಬಲ್ ಇದೆ, ನೀವು ಯಾವಾಗಾದ್ರೂ ಡಿಸ್ಕಷನ್ ಮಾಡಿದ್ರೆ ಇವರಿಗೆ ಹೊಟ್ಟೆ ಇದ್ದಾಗ ಇಬ್ರು ಇದ್ರಂತೂ ಗುರ್ತಿತ್ತ ನಿಮಗೆ? ಗೊತ್ತಾಯ್ತು, ಅದಕ್ಕಿಂತ ಬಿಫೋರ್ ಗೊತ್ತಿರಲಿಲ್ಲ. ಏನ್ ಕಚ್ಚಾಡಿದಿರಿ ನೀವಿಬ್ರು? ಅಯ್ಯೋ ನಂಗೆ ಹುಡುಗಿ ಬೇಕು ಅಂತ, ಅಯ್ಯೋ ನಂಗೆ ಹುಡುಗ ಬೇಕಂತ. ದೇವ್ರಿಗೆ ಕನ್ಫ್ಯೂಷನ್ ಆಯ್ತು, ಏನ್ ಮಾಡೋಣ, ಇಬ್ರಿಗೆ ಕೊಟ್ಬಿಡೋಣ ಅಂತ. ಹೌದಾ ಇಲ್ವಾ? ಅದಕ್ಕೆ ಅನೇಕ ಬಾರಿ ಏನಾಗ್ತದೆ, ನಾವು ಹಸ್ಬೆಂಡ್ ಅಂಡ್ ವೈಫ್ ಡಿಸ್ಕಸ್ ಮಾಡ್ತೇವೆ,